हेलो एल्लरिगू नमस्कार शर्मा विजन यूट्यूब चानल गे आदरद स्वागत नावत्तु स्पेशल ऐटम माता ऐनंद्रे हलसिन हण्णिन इड्ली नोडि इदोंदु रुचिकट्टाद तिंडि मोदलिगे ओंदु हलसिन हण्णु तेकोंडिद्देने अदन्नु अर्धमाडि नीति अर्धवन्नु पुनः अर्धमाडि आ अर्धवन्नु नाल्कु भागगळन्नागि माडि निमगे सिप्पे तेगे अदर रच्चे मत्तु गुंजियन्नु बेरे बेरे माडि हलसिन हण्णन्नु मात्र तेगबेकु नोडि ई रीति इदन्नु एब्बिसि ಒಂದೊಂದಾಗಿ ಒಂದೊಂದಾಗಿ ಹಲಸಿನ ಹಣ್ಣನ್ನು ನಾವು ಎಬ್ಬಿಸಿ ತೆಗಿಬೇಕು. ಅದರ ಹೂ ಮತ್ತು ಯಾವುದು ಬರದಾಗ ಆದಷ್ಟು ನಾವು ನೋಡಬೇಕು. ನೋಡಿ ಈ ಹಲಸಿನ ಹಣ್ಣನ್ನು ಈ ರೀತಿ ಬೇರೆ ಬೇರೆ ಮಾಡಬೇಕು. ನಾವು ನಂತರ ನಾವು ಈ ಹಲಸಿನ ಹಣ್ಣಿನ ಒಳಗಿರುವ ಬೇಳೆ ಮತ್ತು ಹೊರಗಿರುವ ಹೂವನ್ನು ಪುನಃ ಬೇರೆ ಬೇರೆ ಮಾಡಿ ನಾವು ಹಲಸಿನ ಹಣ್ಣನ್ನು ಮಾತ್ರ ತಗೊಳ್ಬೇಕು. ಹಣ್ಣು ಒಳ್ಳೆ ರುಚಿ ಇರುತ್ತದೆ ನೋಡಿ, ಒಳ್ಳೆ ಹಣ್ಣಾದಂತಹ ಹಲಸಿನ ಹಣ್ಣು. ತುಂಬ ರುಚಿ ಇದೆ ಇದು ನೋಡಿ. ಮೊದಲಿಗೆ ನಂತರ ನಾನು ಈ ಹಲಸಿನ ಹಣ್ಣನ್ನು ಒಂದು ಮಣೆಯಲ್ಲಿಟ್ಟು ಇದನ್ನು ಸರಿ ಕೊಚ್ಚುತ್ತಾ ಇದ್ದೇನೆ. ಈ ರೀತಿ ತುಂಡು ತುಂಡು ತುಂಡಾಗಿ ಆಗಬೇಕು. ನೀವು ಇದರ ಬದಲು ನಾವು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೋದು ಚೆನ್ನಾಗಿ. ಅದು ನೀರಾಗ್ತದೆ ಅಂದರೆ ಪೇಸ್ಟಿನ ಥರ ಆಗ್ತದೆ. ಇದು ಗಟ್ಟಿ ಗಟ್ಟಿ ನೋಡಿ, ಇದು 5-6 ಗಂಟೆ ನೆನೆಸಿಟ್ಟಂತಹ ಅಕ್ಕಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ಹಿಟ್ಟು ಮಾಡ್ತಾ ಇದ್ದೇನೆ ನೋಡಿ. ಈ ಹಿಟ್ಟು ರೆಡಿಯಾಗಿದೆ. ನಂತರ ಇದು ಕಾಯಿ ತುರಿ. ಕಾಯಿ ತುರಿಗೆ ನಾನು ಬೆಲ್ಲವನ್ನು ತುರಿದು ಹಾಕ್ತಾ ಇದ್ದೇನೆ. ಇದು ಸ್ವಲ್ಪ ಬಿಳಿ ಬೆಲ್ಲ, ಅದರಿಂದ ಕಲರ್ ಅಷ್ಟು ಗೊತ್ತಾಗೋದಿಲ್ಲ. ಈ ರೀತಿ ನಾವು ಬೆಲ್ಲ ಕಾಯಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಸುಳಿ ಅಂತ ಹೇಳ್ತೇವೆ ನಾವು ಅದಕ್ಕೆ. ಇದು ತೆಳ್ಳವು ಅಂದರೆ ನೀರು ದೋಸೆ ಜೊತೆಗೆ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಈ ಪಾಕ. ಇಷ್ಟೇ ಇಷ್ಟು ನೋಡಿ. ನಂತರ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಹಿಟ್ಟಿಗೆ ನಾನು ಅಂದರೆ ಅಕ್ಕಿ ಹಿಟ್ಟಿಗೆ ಈ ಕಾಯಿ ಮತ್ತು ಬೆಲ್ಲದ ಮಿಕ್ಸನ್ನು ಹಾಕ್ತಾ ಇದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನಾನು ನೀರು ಬಳಸದೆ ಮಾಡುವಂತಹ ಇಡ್ಲಿ ಇದು ನೋಡಿ. ಹಲಸಿನ ಹಣ್ಣಲ್ಲೇ ನೀರು ಇರ್ತದೆ, ಆದ ಕಾರಣ ನೀರು ಬೇಡ. ಹಾಗೆ ಇದಕ್ಕೆ ನಾವು ಹಲಸಿನ ಹಣ್ಣನ್ನು ಅಂದರೆ ಕೊಚ್ಚಿಟ್ಟಂತಹ ಹಲಸಿನ ಹಣ್ಣು ಹಾಕ್ತಾ ಇದ್ದೇನೆ. ನೀವು ರುಬ್ಬಿಕೊಂಡಂತಹ ಹಲಸಿನ ಹಣ್ಣು ಹಾಕ್ಬೋದು, ಯಾವುದಾದ್ರೂ ಒಂದೇ. ಆದರೆ ಇದು ಬಾಯಿಗೆ ಸಿಕ್ಕುವಾಗ ಒಳ್ಳೆ ರುಚಿ ಆಗ್ತದೆ ನೋಡಿ. ಇಡ್ಲಿ ತಟ್ಟೆಗೆ ನಾನು ತುಪ್ಪ ಸವರ್ತಾ ಇದ್ದೇನೆ. ಈ ರೀತಿ ಎಲ್ಲ ಇದಕ್ಕೂ ತುಪ್ಪ ಸವರಿ ನಾನು ಹಿಟ್ಟಾಗ್ತಾ ಇದ್ದೇನೆ. ಈ ರೀತಿ ಹಿಟ್ಟಾಗ್ತಾ ಇದ್ದೀನಿ. ಇದು ಕೊಚ್ಚಿಕೊಂಡ ಉಬ್ಬಿ ಕಾಣೋದು ಆ ಕೊಚ್ಚಿಟ್ಟಂತಹ ಹಲಸಿನ ಹಣ್ಣು. ನೀವು ಇದರ ಬದಲು ರುಬ್ಬಿಟ್ಟರೆ ಮಾಮೂಲಿ ಇಡ್ಲಿಯಾಕೆ ಕಾಣ್ತದೆ, ಆದರೆ ಟೇಸ್ಟ್ ನಿಮಗೆ ಇದುವೇ ಒಳ್ಳೆಯದಾಗೋದು. ತುಂಬ ರುಚಿಯಾಗಿರ್ತದೆ ಇದು ನೋಡಿ. ಈ ರೀತಿ ಎಲ್ಲ ಕಣ್ಣಿಗೂ ಹಾಕಿ ನಾನೊಂದು ಪಾತ್ರೆ ಅಡಿಯಲ್ಲಿ ನೀರು ಬೇರೆ ಕಟ್ಟಿದ್ದೇನೆ. ನಂತರ ಒಂದೊಂದು ಇಡ್ಲಿ ತಟ್ಟೆಯನ್ನು ಇದರ ಮೇಲೆ ಇಡ್ತಾ ಇದ್ದೇನೆ ನೋಡಿ. ಇದು ತುಂಬಿಸಿಟ್ಟಂತಹ ಇಡ್ಲಿ ತಟ್ಟೆ. ನಂತರ ಇದು ಬೇಯಲಿಕ್ಕೆ ಒಂದು ಸುಮಾರು ಅರ್ಧದಿಂದ ಮುಕ್ಕಾಲು ಗಂಟೆ ಸಮಯ ಆದರೂ ಬೇಕು, ಅರ್ಧ ಗಂಟೆ ಮಿನಿಮಮ್ ಬೇಕು. ಈ ರೀತಿ ಮುಚ್ಚಿಟ್ಟು ನಂತರ ಇದು ನೋಡಿ ಬೆಂದಿದೆ. ಇದನ್ನು ನಾನು ಯಾವ ರೀತಿ ನಾವು ಇಡ್ಲಿಯನ್ನು ತೆಗಿತಾ ಇದ್ದೇವೆ ಸೇಮ್ ಅದೇ ರೀತಿ ಸ್ಪೂನಲ್ಲಿ ನಾವು ಎಳ್ಕಿಸಿ ಎಬ್ಬಿಸಿ ತೆಗಿಬೇಕು. ಈ ರೀತಿ ಚೆನ್ನಾಗಿ ಒಳ್ಳೆ ರುಚಿಯಾದ ಇಡ್ಲಿ ಇದು ನೋಡಿ. ಎಷ್ಟು ಚೆನ್ನಾಗಿ ಎಳ್ಕಿ ಬರ್ತದೆ, ಎಬ್ಬಿಸಲಿಕ್ಕೆ ಸುಲಭ ಆಗ್ತದೆ ನೋಡಿ. ಒಂದೇ ಪೆಟ್ಟಿನಲ್ಲೇ ಆಗ್ತದೆ ನೋಡಿ. ಇದು ನಮ್ಮ ರುಚಿಯಾದ ಹಲಸಿನ ಹಣ್ಣಿನ ಇಡ್ಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಈ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.